ಗಂಟೆ ಆಗ್ತಾ ಇದೆ 3:38 ಆ್ಯಂಡ್ ನಾವಿವತ್ತು ಹೋಗ್ತಾ ಇದ್ದೀವಿ ಇಲ್ಲಿಂದ 892 ಕಿಲೋಮೀಟರ್ ದೂರ ಮುಂಬೈ. ಅಂದರೆ ಸಪ್ನೋಕಾ ಶೇರ್ ಅಂತ ಹೇಳ್ತಾರೆ ಎಲ್ಲರೂ. ಸೊ ಸಪ್ನೋಕಾ ಶೇರಿಗೆ ಒಂದು ಟ್ರಿಪ್ ನಿಮ್ಮನ್ನು ತಗೊಂಡು ಹೋಗೋಣ ಮುಂಬೈ. ಆ್ಯಂಡ್ ಈಗ ನಾವು ಇದ್ದೀವಿ ಪುತ್ತೂರಲ್ಲಿ. ಸೊ ಇನ್ನೂ 800 ಕಿಲೋಮೀಟರ್ ಹೋಗ್ಬೇಕು, ಅಲ್ಲಿ ತನಕ ಹೇಗೆ ಹೋಗ್ತೀವಿ ಅಂತ ಈ ವ್ಲಾಗಲ್ಲಿ ನೀವು ನೋಡಿ. ಹಾಗೆ ಕಾರ್ ಇಲ್ಲಿದೆ, ಇಲ್ಲಿ ಕೊಂಡಿದ್ದೀವಿ ಕಾರ್. ಇಲ್ಲಿ ಒಳಗೆಲ್ಲ ಪ್ಯಾಕ್ ಆಗಿ ಎಲ್ಲ ಫಸ್ಟಿಗೆ ಇಟ್ಟಿದ್ದೀವಿ. ನಿನ್ನೆ ರಾತ್ರಿನೇ ಇಟ್ಟಿದ್ದೀವಿ, ಯಾಕಂದರೆ ಯಾವಾಗಲೂ ಹೀಗೆ ಲೇಟ್ ಆಗ್ತಿತ್ತು. ಇವಾಗ ಗಂಟೆ 4:25, ಮಂಗಳೂರಿಗೆ ರೀಚ್ ಆದ್ವಿ. ಮಂಗಳೂರಿಂದ ಇಲ್ಲಿಂದ ಜಾಯ್ನ್ ಆಗ್ತಾ ಇದ್ದಾರೆ ಅರುಣ್ ಬ್ರದರ್. ಆಲ್ರೆಡಿ 5 ಮಿನಿಟ್ಸ್ ಆಯ್ತು, ನಾವಿಲ್ಲಿ ಕೆಳಗಡೆ ವೇಟ್ ಮಾಡ್ತಾ ಇದ್ವಿ. ಅವರು ಮೇಲ್ಗಡೆಯಿಂದ ಫ್ಲಾಟ್ ಇಂದ ಬರ್ಬೇಕಷ್ಟೇ. ಮೇಕಪ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನಂಗೆ. ಗುಡ್ ಮಾರ್ನಿಂಗ್. ಎಂತ ಮೇಕಪ್ ಎಲ್ಲ ಆಯ್ತಾ? ನಂದು ಮೇಕಪ್ ಆಗಿ, ನಿಮ್ದು ಮೇಕಪ್ ಬಾರಿ ಲೇಟ್ ಆಯ್ತಾ? ನೀವೇ ಲೇಟ್ ಮಾಡಿದ್ದೀವಿ. ಅದು ಮೇಕಪ್ ಈಗ ಅಲ್ಲಿ ತೋರಿಸಿ ಮುಖ ಮುಟ್ಟ ಹೋಗುತ್ತೆ. ನಮ್ಮ ಮುಟ್ಟಿಗೆ ಕುಮಟಾ ಅಂಕೋಲಾ ಎಲ್ಲ ಕಳೆದು ಈಗ ನಾವು ಹುಬ್ಬಳ್ಳಿ ರೋಡ್ ರೂಟಿಗೆ ಟರ್ನ್ ಆಗಿದ್ದೀವಿ. ಸೊ ಇನ್ನೂ ಬ್ರೇಕ್ಫಾಸ್ಟ್ ಆಗಲಿಲ್ಲ, ನೋಡಬೇಕು ಇಲ್ಲಿ ಅಂತ. ಹಾಗೆ ಹುಬ್ಬಳ್ಳಿ ರೂಟಲ್ಲಿ ಹೋಗ್ತಾ ಇದ್ದೀವಿ. ಈ ಸಲ ಭಾರಿ ಒಂದು ಖುಷಿಯಿಂದ ಹೋಗ್ತಾ ಇದ್ದೇವೆ ನಾವು. ಯಾಕೆ ಅಂತ ಹೇಳಿದ್ರೆ, ನನಗೆ ನನ್ನ ದೊಡ್ಡ ಮಗ ಪಾಕೆಟ್ ಮನಿ ಕೊಟ್ಟಿದ್ದಾನೆ. ಏನಾದ್ರೂ ಪರ್ಚೇಸ್ ಎಲ್ಲ ಮಾಡುದಿದ್ರೆ ಅಮ್ಮ ಪರ್ಚೇಸ್ ಮಾಡುದಾದ್ರೆ ನಾವು ಪಾರ್ಟ್ನರ್ಶಿಪ್ ಮಾಡುವ. ಪಾರ್ಟ್ನರ್ಶಿಪ್ ಇಲ್ಲ, ನಾನು ಒಬ್ಬಳೆ. ಹಾಗೆ ನೋಡ್ಬೇಕು ಏನೆಲ್ಲ ಪರ್ಚೇಸ್. ಅಲ್ಲ ನೀನೊಂದು, ನಿನಗೆ ಬೇಜಾರ ಯಾಕೆ? ಪರ್ಚೇಸ್ ನಾನು ಮಾಡ್ತೇನೆ, ದುಡ್ಡು ನಿನ್ನ ಕೊಡು, ಏನು ತೊಂದರೆ ಇಲ್ಲ. ನೋಡಿ ನೋಡಿ, ನನ್ನ ಹತ್ರ ಕಾಸು ಇದ್ರೆ ಪಾರ್ಟ್ನರ್ಶಿಪ್ ಜನ ಇದ್ದಾರೆ. ಹೋಟೆಲ್ ಬಂತು, ಹೋಟೆಲ್ ಎಂತ ಹೋಟೆಲ್ ಆದಿತ್ಯ ಅಂತ. ನಾವು ಹುಬ್ಬಳ್ಳಿ ರೋಡ್ ಅಲ್ಲಿ ಹೋಗುವಾಗ ಲೆಫ್ಟ್ ಸೈಡ್ ಗೆ ಬರುತ್ತೆ. ತುಂಬಾ ಚಳಿ ಚಳಿ ಆಗ್ತಾ ಇದೆ, ವೆದರ್ ಹೇಗಿದೆ ಚಳಿ ಚಳಿ ಉಂಟಲ್ಲ ತುಂಬಾ. ಹಾಗೆ ಇಲ್ಲಿ ಇಡ್ಲಿ ಮತ್ತು ವಡಾ ಮಾತ್ರ ಇದೆ ಅಂತೆ, ಬೆಳಿಗ್ಗೆ ಬೇಗನೆ ತಲುಪಿದ್ದಲ್ಲ. ಈಗ ಇಷ್ಟೊತ್ತು ನಿಮಗೆ ಡ್ರೈವಿಂಗ್ ನಾನು ಕಂಪನಿ ಕೊಡ್ಲಿಲ್ವಾ? ಹೌದು, ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ, ನೀನು ನಿದ್ದೆ ಮಾಡ್ತಾ ಇದ್ದೀನಿ. ಸುಳ್ಳು ಹೇಳಬೇಡಿ. ಎಂತ ಸುಳ್ಳು ಹೇಳಿ? ಸಾಕ್ಷಿಗೆ ಅವರು ಇದ್ದಾರೆ. ಸಾಕ್ಷಿಗೆ ಅಂತ ಇಲ್ಲ. ಇವತ್ತು ನಾನು ಒಂದು ಕಫ್ತಾನ್ ಡ್ರೆಸ್ ಅನ್ನು ಹಾಕಿದ್ದೀನಿ, ಟ್ರಾವೆಲಿಂಗ್ ಗೆ ತುಂಬಾ ಆರಾಮದಾಯಕವಾಗಿರುತ್ತೆ ಅಂತ. ಸೊ ಅದು ಆರಾಮದಾಯಕ ಮಾತ್ರ ಅಲ್ಲ, ಅದು ಎಲ್ಲಾದ್ರೂ ಈಗ ಬ್ಲಾಕೇಜ್ ಎಲ್ಲ ಉಂಟು ಅಂತಾದ್ರೆ, ಯಾವ್ದಲ್ಲಿ ನಿಮ್ಮ ರೋಡ್ ಅಲ್ಲೆಲ್ಲ ಬ್ಲಾಕ್ ಉಂಟು ಅಂತಾದ್ರೆ ನಿಮಗೆ ಹಾರಿಕೊಂಡು ಹೋಗ್ಬೋದು ಬಾವಲಿಯಾಗಿ. ಸೊ ಅವರು ಅದಕ್ಕೆ ಅವರು ಬಾವಲಿ ಡ್ರೆಸ್ ಅಂತ ಹೆಸರು ಹಾಕಿದ್ರು. ಸೊ ಪರ್ಸನಲ್ ಆಗಿ ನನಗೆ ಅವ್ರು ಹೇಳ್ತಾ ಇದ್ರು, ಈ ಡ್ರೆಸ್ ಹಾಕಿದ್ರೆ ನೀ ಬಾವಲಿ ತರ ಕಾಣ್ತೀಯ ಅಂತ. ಒಮ್ಮೆ ತೋರಿಸ್ತೇನೆ. ನಾನು ಹೇಳಿದಲ್ಲಿ ಎಂತಾರು ತಪ್ಪು ಉಂಟ? ಅದು ಫ್ಲೈ ಮಾಡ್ಲಿಕ್ಕೆ ಆಗೋ ಹಾಗೆ ಟೈಟ್ ಮಾಡ್ಕೊಳ್ಳುವಂಥದ್ದು. ಸೊ ನಾನು ಫ್ಲೈ ಮಾಡ್ಲಿಕ್ಕೆ ಆಗೋ ಇದನ್ನು ಹಿಂಗೆ ಟೈಟ್ ಮಾಡ್ತೀನಿ. ಹಾಗೆ ಅಮ್ಮ ಕಾರಲ್ಲಿ ಹಿಂದಿ ಕಲಿತಾ ಇದ್ರು ಅಣ್ಣನ ಜೊತೆ ವಿಡಿಯೋ ಕಾಲ್ ಅಲ್ಲಿ. ನೋಡಿ ನೀವು ಡೂಪ್ಲಿಕೇಟ್ ಲೈನ್, ಡೂಪ್ಲಿಕೇಟ್ ಮೇ ಸೀಕ್ರ ಹಿಂದಿ ಸೀಕ್ರ ಮೇ ಬಾಂಬೆ ಜಾರ ಅವನ. ಪ್ರೀತಿಯ ಮಿತ್ರರೇ, ನಾವೀಗ ರೀಚ್ ಆಗಿದ್ದೀವಿ ಧಾರವಾಡಕ್ಕೆ. ಸೊ ಧಾರವಾಡ ಸ್ಪೆಷಲ್ ಅಂದ್ರೆ ಪೇಡ. ಸೊ ಹುಬ್ಬಳ್ಳಿ ಸೈಡಿಂದ ಸಿಟಿಗೇನು ಹೋಗಿಲ್ಲ, ಅಲ್ಲಿನ ಸೈಡಿಂದಾಗಿ ಬಂದು ಇವಾಗ ನಾವು ರೀಚ್ ಆಗಿದ್ದೀವಿ ಧಾರವಾಡ. ಇವಾಗ ಗಂಟೆ 12:20 ನಾವು ಕರ್ನಾಟಕ ಬಾರ್ಡರ್ ಎಲ್ಲ ಕಳೆದು ಈಗ ಎಲ್ಲ ಹಿಂದಿ ಬೋರ್ಡ್ ಕಾಣ್ತಾ ಇದೆ. ಸೊ ಇನ್ನು ಏನಾದ್ರೂ ಓದಬೇಕಾದ್ರೆ ನಾನೇ ಆಗ್ಬೇಕಷ್ಟೇ, ಯಾಕಂದ್ರೆ ಇಲ್ಲಿ ಹಿಂದಿ ಓದುವಳು ನಾನು ಮಾತ್ರ. ಇವರಿಗೆಲ್ಲ ಮಾತಾಡ್ಲಿಕ್ಕೆ ಮಾತ್ರ ಬರೋದು. ಸೊ ನಾನು ಹೇಳಿಕೊಟ್ಟಿದ್ದೀನಿ ಹೇಗೆ ಅಂತೇಳಿ, ಎಲ್ಲದಕ್ಕೂ ಜಿ ಸೇರಿಸಿ ಅಂತ. ಹಾಗೆ ಮುಂದೆ ಹೋಗುವಂತ ಬಸ್ಸಿಗೆಲ್ಲ ಬಸ್ ಜಿ, ಹೋಟೆಲ್ ಜಿ, ಬೈಕ್ ಜಿ, ಬೈಕ್ ಜಿ.
ದಾರಿಗೆ ಹಾಗೆಲ್ಲ ಕಲಿಸ್ತಾ ಇದ್ದೇನೆ ಹಿಂದಿ. ಇಲ್ಲೆಲ್ಲ ನೋಡಿ ಮುಳ್ಸೌತೆ ಎಲ್ಲ ಮಾರ್ತಾ ಇದ್ದಾರೆ, ಸೌತೆಕಾಯಿ ಎಲ್ಲ ಮಾರ್ತಾ ಇದ್ದಾರೆ ಸೌತೆಕಾಯಿ. ಹಾಗೆ ನಾವು ಇಲ್ಲಿ ಇದು ತಕೊಂಡೆವು ಬೋಟಿ, ನನಗೊಂದು ಆಶುಗೊಂದು. ಎಲ್ಲಿಯೋ ಒಂದು ಡಾಬಕ್ಕೆ ಬಂದ್ವಿ, ಎಲ್ಲಿ ಅಂತ ಗೊತ್ತಿಲ್ಲ ನೋಡಿ ಇಲ್ಲಿ ಹೇಗಿದೆ ಅಂತ. ಇಲ್ಲಿ ಮೆನ್ಯು ಫುಲ್ ಹಿಂದಿಯಲ್ಲೇ ಬರೆದುಕೊಂಡು. ಸೊ ಇದು ಒಂದು ಮಹಾರಾಷ್ಟ್ರೀಯನ್ ಹೋಟೆಲ್. ಇವನ್ ನಂಬರ್ಸ್ ಕೂಡ ಹಿಂದಿಯಲ್ಲಿದೆ. ಸೊ ನಂಗೆ ಹಿಂದಿ ಓದ್ಲಿಕ್ಕೆ ಬರ್ತದಾಗ ಬಚ್ಚವು. ಇವರಿಗೆಲ್ಲ ಯಾರಿಗೆ ಸವರದಿಲ್ಲ ಅಲ್ಲ. ಒಂದು ವಿಷಯ ನಮಗೆ ಬರೋದಿಲ್ಲ ಅಂತ ವಿಷಯ ಬಾಯಿಗೆ ಬಂದದ ಹಿಡಿದು ಬೇಡ. ಈ ಸತ್ಯ ಬಟಾಟಾ ಸೂಕಿ ಬಾಜಿ ಅಂಪಿ ಇಂದ್ರಾಯಣಿ ಮಾವು ಬಾತ್. ರೈಸಿಗೆ ರೈತ ಕೊಡ್ತಾರಲ್ಲ ಅದು ಎಂತ ನಾರ್ಮಲ್ ಆಗಿ ಕರ್ಡ್ ಹಾಕಿರ್ತಾರೆ ಅದಕ್ಕೆ, ಆದರೆ ಇದು ತುಂಬ ಸ್ವೀಟ್, ಇದರಲ್ಲಿ ಶುಗರ್ ಎಲ್ಲ ಹಾಕಿದೆ. ಅದಕ್ಕೆ ಗೈಸ್ ನಾನೊಂದು ಡೆಸರ್ಟ್ ತರಿಸಿದೆ ಲಾಸ್ಟಿಗೆ, ಇದು ಸತಿ ಇಂದಾಗಲಿಲ್ಲ ಒಟ್ಟಿಗೆ ಇದನ್ನು ತರಿಸಿದೆ. ಎಂಥದ್ದು ಬಾಸುಂಡೆ? ಬಾಸುಂಡೆ ಅಲ್ಲ ಮಾರೆ, ಬಾಸುಂದಿ. ಹೇಗುಂಟು ನೋಡು ಬಾಸುಂಡೆ? ನಾನು ಬರೆಸಿದೆ ಫೋನ್ ತೆಗೆದು ಗುಂಡೆಗೆ ಎರಡು ಕೊಟ್ಟರೆ ಬಾಸುಂಡೆ ಸೂಪರ್. ಫೈನಲಿ ಹೋಟೆಲಿಂದ ಹೊರಡ್ತಾ ಇದ್ದೀವಿ. ನಾನು ಲೈಫಲ್ಲಿ ಫಸ್ಟ್ ಟೈಮ್, ನಾನಂದ್ರೆ ಬಾಂಬೆಗೆ ಬಂದು ಏರ್ಪೋರ್ಟಿಂದಲೇ ಡೆಲ್ಲಿಗೆ ಹೋಗಿದ್ದೆ, ಬಟ್ ಬಾಂಬೆಗೆ ಹೋಗಿ ತಿರ್ಗಾಡಿ ಎಲ್ಲ ಲೈಫಲ್ಲಿ ಮಾಡಿಲ್ಲ, ಇದು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಹಾಗೆ ಊಟ ಕೂಡ ಇದು ಏನು ಇಲ್ಲಿ ಊಟ, ನಾನು ಇವತ್ತು ಲೈಫಲ್ಲಿ ಫಸ್ಟ್ ಟೈಮ್ ಊಟ ಮಾಡಿದ್ದು. ಲಾಸ್ಟಿಗೆ ರೈಸ್ ಬಂತು, ಆಮೇಲೆ ಒಂದು ಪಾಯಸ ಥರ ಕೊಟ್ಟರು, ಆಮೇಲೆ ಇವನು ಏನೋ ಒಂದು ತರಿಸಿದ ಬಾಸುಂದಿ ಬಾಸುಂದಿ. ಸೊ ಅದನ್ನು ನಾನು ತುಂಬ ಸ್ವೀಟ್ ಇತ್ತು. ಸೊ ಊಟ ಎಲ್ಲ ಚೆನ್ನಾಗಿತ್ತು, ತೊಂದರೆ ಇಲ್ಲ. ಹೌದು, ಬಿಲ್ ನಮ್ಮದು ಅಷ್ಟೆಲ್ಲ ತರಿಸಿ ಆಗಿದ್ದು 1160 ಸಮಥಿಂಗ್. ಓ, ನಾನು ಒಂದೊಂದು ಊಟಕ್ಕೆ ಏನು ಒಂದು 400 ಎಲ್ಲ ಇರ್ಬೋದು ಅಂತ ಅಂದಾಜು ಮಾಡಿ. ಇಲ್ಲ 400 ಇಲ್ಲ, ಬಹುಶಃ ಇಲ್ಲಿ ಹಾಗೆಲ್ಲ ಸುಮ್ಮನೆ ಸುಮ್ಮನೆ ರೇಟ್ ಹಾಕೋದಿಲ್ಲ ಅಂತ ಅನ್ಸುತ್ತೆ. ಹಾಗೆ ಗೈಸ್, ಈಗ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಆದರೆ ಇಲ್ಲೇ ಅಲ್ಲೇ ಒಬ್ರು ಸ್ಟ್ರಾಬೆರಿ ಮಾಡ್ತಾ ಇದ್ರು, ಅವರಿಂದ ನಾವು ಸ್ಟ್ರಾಬೆರಿ ತಗೊಂಡ್ವಿ. ಸೊ ಈಗ ಊರಲ್ಲೆಲ್ಲ ಸ್ಟ್ರಾಬೆರಿ ಕೂಡ ತುಂಬ ಕಾಸ್ಟ್ಲಿ ಆಗಿದೆ, ಹಾಗೆ ಇಲ್ಲಿ 50 ರೂಪಾಯಿಗೆ ಒಂದು ಬಾಕ್ಸ್ ಸಿಗ್ತಾ ಇತ್ತು, ಹಾಗೆ 2 ತಗೊಂಡ್ವಿ 100 ರೂಪಾಯಿಗೆ. ಏನು ಗೊತ್ತಾ, ನಾವು ತಿರುಪತಿಗೆಲ್ಲ ಹೋಗುವಾಗ ಇದ್ದಂಥ ಏನು ಎರಡೂ ಸೈಡಲ್ಲಿ ಬೆಟ್ಟ ಆ ರೀತಿ ಇದೆ, ದಾರಿ ಉದ್ದಕ್ಕೂ ಅದೇ ರೀತಿ ಇದೆ. ಸೊ ಚೆನ್ನಾಗಿದೆ ನೋಡಲಿಕ್ಕೆ. ಇವಾಗ ಸ್ವಲ್ಪ ಪೇಟೆ ಮಧ್ಯಕ್ಕೆ ಬಂದಿದ್ದೀವಿ ನೋಡಿ. ಗುಡ್ಡ ಅಂತ ಹೇಳಿದ್ರೆ ಈಗ ನನಗೆ ಆಸೆ ಆಗ್ತಾ ಉಂಟು ನಮ್ಮ ಊರಲ್ಲಿ ಇಂತ ಒಂದು ಗುಡ್ಡ ಬೇಕು ಅಂತ ಹೇಳಿ. ಹಾಗೆ ಇವರು ಮಾಡಿಕೊಡ್ತಾರಂತೆ ನನಗೆ ಗುಡ್ಡವನ್ನು, ಮಾಡಿಕೊಡ್ತೀರಾ ಒಂದು? ಸೊ ಅಷ್ಟು ಚಂದ ಉಂಟು ನೋಡ್ಲಿಕ್ಕೆ. ಮುಂಬೈಗೆ ಹೋಗುವಾಗ ಹೇಗೆ ಏನು ಕಾರಲ್ಲಿ ಬಸ್ಸಲ್ಲೆಲ್ಲ ಹೋಗುವಾಗ ಈ ರೀತಿಯ ದಾರಿಗಳೆಲ್ಲ ಇರ್ತದೆ, ಎರಡು ಸೈಡಲ್ಲಿ ಬೆಟ್ಟ ಗುಡ್ಡಗಳು ಅದೇ ರೀತಿ ಬಿಲ್ಡಿಂಗ್ಗಳು ಇದೆಲ್ಲ ಮಿಕ್ಸ್ ಆಗಿ ಹೀಗೆ ಹೋಗ್ತಾನೆ ಇರೋದು. ಇದು ಸುರಂಗದ ಒಳಗಡೆ ಹೋಗ್ತಾ ಇರೋದಂತ ಸೂಪರ್ ಖುಷಿ ಆಗುತ್ತೆ, ಯಾಕಂದ್ರೆ ಬರೀ ಲೈಟ್ ಸನ್ಲೈಟ್ ಇಲ್ಲ ಇಲ್ಲಿ, ಖುಷಿ ಆಗುತ್ತಾ ಆಗ್ತಾ ಇದೆ. ಇದು
ಸೊ ಮೊದ್ಲೆಲ್ಲ ಇಲ್ಲಿ ಗುಡ್ಡದ ಏನು ಅಲ್ಲಿ ಎಲ್ಲ ಸುತ್ಕೊಂಡ್ ಬರ್ಬೇಕಿತ್ತು, ಇವಾಗೆಲ್ಲ ಸುರಂಗ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಹೋಗ್ಲಿಕ್ಕೆ ಒಂದ್ ಖುಷಿ, ಇಲ್ಲೆಲ್ಲ ನೋಡಿ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಒಂದಾಯ್ತು ಇವಾಗ, ಇನ್ನು ಎಷ್ಟು ಬರುತ್ತೆ ಇದು ಸುರಂಗ? ಎರಡು ಮೂರು ಬರುತ್ತೆ ಅಂತ. ಸೂಪರ್ ಖುಷಿ ನೋಡಿ, ಸೀಬೆಕಾಯಿ ಮತ್ತೆ ಅವರೆಕಾಯಿ ಆಮೇಲೆ ಸೊಪ್ಪು ಈ ತರ ಎಲ್ಲ ದಾರಿ ಮಧ್ಯೆ ಎಲ್ಲ ತಿನ್ನೋಕೆ ಕೊಡ್ತಾರೆ. ನೋಡಿ ಮತ್ತೊಂದು ಸುರಂಗ ಬಂತು. ಪೂನದಿಂದ ಮುಂಬೈಗೆ ಹೋಗುವಂತ ರೋಡ್ ಅಲ್ಲಿ ಫುಲ್ ಎರಡು ಸೈಡ್ ಅಲ್ಲೂ ಬಿಲ್ಡಿಂಗ್ 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 ಎಲ್ಲ ಫ್ಲಾಟ್ಗಳು. ಸೊ ನಾನು ನೋಡ್ತಾನೆ 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 ಬಾಕಿ ಅಷ್ಟು ಫ್ಲಾಟ್ಗಳಿದೆ ನೋಡಿ. ಇವಾಗ ಇದೇನು ಅಲ್ಲ, ಅವಾಗೆಲ್ಲ ತುಂಬಾ ಇತ್ತು ಆ ಕಡೆ ಎಲ್ಲ. ಹಾಗೆ ನಾವು ಬೊಂಬಾಯಿಗೆ ರೀಚ್ ಆದ್ವಿ. ಈಗ 6:30 ಆಯಿತು, ಸಂಜೆ ಆಯಿತು. ಬೆಳಿಗ್ಗೆ ಹೊರಟಿದ್ದೇವೆ, ಈಗ ಸಂಜೆ ರೀಚ್ ಆದೆವು. ಟ್ರಾಫಿಕ್ಕಿಂದಾಗಿ ತುಂಬ ಲೇಟ್ ಆಯಿತು, ಇಲ್ಲಾಂದರೆ ಆಗಲೇ ತಲುಪಿರೋದು. ಸೊ ಈಗ ಟ್ರಾಫಿಕ್ ಮಧ್ಯೆ ಇದ್ದೇವೆ, ಬಾಂಬೆ ಸಿಟಿಯಲ್ಲಿದ್ದೇವೆ. ಇನ್ನು ನಮ್ಮ ಎಲ್ಲಿ ಡೆಸ್ಟಿನ್ ಇದೆ ಅಲ್ಲಿಗೆ ರೀಚ್ ಆಗಬೇಕು. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ರೋಡ್ ಸೈಡಲ್ಲಿ ಹೇಗೆ ಟೆಂಟ್ ಹಾಕ್ಕೊಂಡು ಲೈಫ್ ತೆಗಿತಾ ಇದ್ದಾರೆ ಅಂತ. ಕೆಲವು ಮನೆಯಲ್ಲಿ ಹೊರಗಡೆ ಅಡುಗೆ ಮಾಡ್ತಾರೆ, ಹೊರಗಡೆ ಜಸ್ಟ್ ಒಂದು ಸಣ್ಣ ಪ್ಲೇಸಲ್ಲಿ ಮಲ್ಕೊಂಡಿದ್ರು. ಹೀಗೆ ಇಲ್ಲೆಲ್ಲ ಇಂಥದ್ದೇ ಸಾಲೋ ಸಾಲೋ ಮನೆಗಳು. ಈಗ ಫುಲ್ ಟ್ರಾಫಿಕ್ಕಲ್ಲಿ ಇದ್ದೀವಿ ನಾವು. ನೋಡಿ ಇಲ್ಲೆಲ್ಲ ಒಂದೇ ರೂಮಿನ ಮನೆಗಳು, ಅಲ್ಲಿ ಇರೋದು ಒಂದೇ ರೂಮು. ಫ್ರೆಂಡ್ಸ್, ನಾವು ರೂಮಿಗೆ ರೀಚ್ ಆದ್ವಿ. ಇನ್ನು ಫ್ರೆಶ್ ಆಗೋದು, ಇಲ್ಲೇ ಊಟ ತರಿಸೋದು, ಇಲ್ಲೇ ಊಟ ಮಾಡಿ ಮಲಗೋದು. ಯಾಕಂದ್ರೆ ಇಷ್ಟು ಲಾಂಗ್ ಜರ್ನಿ ನಾನು ಯಾವತ್ತೂ ಮಾಡಿ ಇರಲಿಲ್ಲ ಕಾರಲ್ಲಿ ಅಂತ ಅನಿಸ್ತದೆ ನನಗೆ. ಹಾಗೆ ತುಂಬ ಟಯರ್ಡ್ ಆಗಿದೆ. ಹಾಗೆ ಬರ್ತಾ ದಾರಿಲಿ ತುಂಬ ಟ್ರಾಫಿಕ್ ಇತ್ತು, ಅದರಿಂದಾಗಿ ತುಂಬ ಲೇಟ್ ಆಯಿತು. ಆಗಲಿಕ್ಕೆ ಒಂದು 10 ನಿಮಿಷದ ದಾರಿ ಇತ್ತು, ಬಟ್ ಇಲ್ಲಿ ತಲುಪುವಾಗ ತುಂಬಾ ಟ್ರಾಫಿಕ್ಕಿಂದಾಗಿ ಪ್ರಾಬ್ಲಮ್ ಆಯಿತು. ಹಾಗೆ ಮತ್ತೆ ಬರ್ತಾ ದಾರಿಲಿ ಜನರ ಜೀವನ ನನಗೆ ನೋಡುವಂಥದ್ದೊಂದು ಅವಕಾಶ ಕೂಡ. ಅಂದರೆ ಕಾರ್ ಸ್ಲೋ ಆಗುತ್ತಲ್ಲ, ಸೊ ರೋಡ್ ಸೈಡಲ್ಲೇ ಎಲ್ಲ ಏನು ಟೆಂಟ್ ಥರ ಹಾಕ್ಕೊಂಡು ಮನೆ ಮಾಡಿಕೊಂಡು ಅಲ್ಲೇ ಅಡುಗೆ ಮಾಡಿಕೊಂಡು ಒಳಗಡೆ ಒಂದೇ ರೂಮಲ್ಲಿ ಒಂದಷ್ಟು ಜನ ಜೀವನ ಮಾಡುವಂಥದ್ದು. ಹಾಗೆ ಸಣ್ಣ ಸಣ್ಣ ಫ್ಲ್ಯಾಟ್ ಥರ ಮನೆಗಳು, ಅದರಲ್ಲಿ ಒಂದೇ ರೂಮು, ಆಮೇಲೆ ಹೊರಗಡೆ ಏನೋ ಬೇಯಿಸ್ಕೊಂಡು ಒಳಗಡೆ ಒಂದು ಜೀವನ ಮಾಡುವಂಥದ್ದು. ಸ್ವಲ್ಪ ಅದರಲ್ಲೇ ಲೆವೆಲ್ ಸ್ವಲ್ಪ ಹೆಚ್ಚು ಕಮ್ಮಿ, ಆ ಥರ ಜೀವನವನ್ನು ಇಲ್ಲಿ ನಾನು ಲೈವ್ ಆಗಿ ನೋಡಿದ್ದೀನಿ ಇಷ್ಟೊತ್ತು ಟ್ರಾಫಿಕ್ಕಲ್ಲಿ. ಸೊ ನನಗೆ ಅನ್ನಿಸ್ತು, ನಾನು ನಿಜವಾಗ್ಲೂ ನಮ್ಮ ಏನು ಈ ಥರ ಜಂಜಾಟ ಇಲ್ಲದಂತಹ ಊರಲ್ಲಿ ಹುಟ್ಟಿರ್ಲಿಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನಿಸ್ತು. ಹಾಗೆ ಎಲ್ಲರಿಗೂ ಅನಿಸ್ಬೋದು, ಈ ಥರ ಕಷ್ಟದ ಜೀವನವನ್ನು ನೋಡಿದರೆ ನಿಜಕ್ಕೂ ನಾವು ಸ್ವಲ್ಪ ಕ್ಲಿಯರ್ ಆಗಿರುವಂಥ ಪ್ಲೇಸ್ಗಳಲ್ಲಿದ್ದು ಒಳ್ಳೆ ಗಾಳಿ ಬೆಳಕೆಲ್ಲ ಬಂದ್ರೆ ಅದುವೇ ಒಂದು ಸ್ವರ್ಗ. ಸೊ ಏನ್ ಮಾಡ್ಲಿಕ್ಕಾಗೋದಿಲ್ಲ, ಏನ್ ಮಾಡ್ಲಿಕ್ಕಾಗೋದಿಲ್ಲ. ಜನರ ಜೀವನ ದೇವರು ಕೊಟ್ಟಂತದ್ದು, ಎಲ್ಲಿ ನಮ್ಗೆ ದೇವರು ಕೊಟ್ಟಿರ್ತಾನೆ ಪ್ಲೇಸ್ ಅಲ್ಲೇ ನಾವು ಬದುಕಬೇಕು. ಸೊ ಇಂಥ ಒಂದು ಜೀವನವನ್ನು ನೋಡಿ ನಂಗೆ ಒಂದು ಎಲ್ಲೋ ಒಂದು ಲೋಕಕ್ಕೆ ಹೋಗ್ಬಿಟ್ಟೆ ನಾನು. ಹಾಗೆ ಇನ್ನು ಮಲಗಿ ನಾಳೆ ಮತ್ತೆ ಬರ್ತೀನಿ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಮುಂಬೈಗೆ ರೀಚ್ ಆದ್ವಿ ಅಂತ ನೋಡಿದ್ರಲ್ಲ ನೀವು. ಹಾಗೆ ಅಮೂಲ್ಯವಾದ ಸಂಪಾದನೆ ಅಂತ ಹೇಳಿದ್ರೆ ಪ್ರೀತಿ. ಈ ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಂಡಾಗ ದೇವರು ನಮಗೆ ಸಕಲ ಸೌಭಾಗ್ಯವನ್ನು ಕೊಡುತ್ತಾನೆ. ಸೊ ಎಲ್ಲರೂ ಪ್ರೀತಿ ಮಾಡೋದನ್ನ ಕಲಿರಿ, ಕೊನೆ ಕುಡಿಯೋದು ಪ್ರೀತಿ ಮಾತ್ರ. ಸಿಗುವ ಇನ್ನೊಂದು ವಿಡಿಯೋ ಜೊತೆ ಅಲ್ಲಿ ತನಕ ಬಾಯ್.